ಅಪ್ಪಿ ತಪ್ಪಿ ಕೂಡ ದೀಪವನ್ನ ಈ ರೀತಿಯಾಗಿ ಬೆಳಗಿಸಬೇಡಿ. ಹೌದು, ದೀಪ ಪರಂ ಜ್ಯೋತಿ ಎಂದು ನಾವು ಪ್ರತಿನಿತ್ಯ ಸೂರ್ಯೋದಯ ಸೂರ್ಯಾಸ್ತ ಸಮಯದಲ್ಲಿ ದೀಪವನ್ನ ಬೆಳಗಿಸುವುದು ಅನಾದಿ ಕಾಲದಿಂದಲೂ ರೂಢಿಯಲ್ಲಿದೆ. ಇನ್ನು ಬಹಳಷ್ಟು ಜನ ದೀಪವನ್ನ ಈ ರೀತಿಯಾಗಿ ಮಾಡಿ ಹಚ್ಚುವುದು ತಪ್ಪು ಎಂದು ಹೇಳುತ್ತಾರೆ. ಹೌದು, ಅದು ಶುದ್ಧವಾದಂತಹ ತಪ್ಪು ಮತ್ತು ಪಾಪ ಹೇತುವು ಅಂತ ಹೇಳುತ್ತಿದ್ದಾರೆ ಪಂಡಿತೋತ್ತಮರು. ಬೆಳಿಗ್ಗೆ ಸಾಯಂಕಾಲ ದೀಪ ಹಚ್ಚುವಾಗ ನಾವು ತಪ್ಪದೆ ಆ ದೀಪದ ನೀಲಾಂಜನವನ್ನ ಶುಭ್ರವಾಗಿ ತೊಳೆದುಕೊಳ್ಳಬೇಕು. ಇನ್ನು ಒಂದು ವೇಳೆ ಆ ದೀಪ ಮೂಡಿಸಿದ ಮೇಲೆ ಶಾಂತವಾದ ಮೇಲೆ ದೀಪ ಮೂಡಿಸಿದ ಭಾಗದಲ್ಲಿ ಅಂದ್ರೆ ಬತ್ತಿ ಇಟ್ಟ ಭಾಗದಲ್ಲಿ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಹಾಗೆ ಇದ್ದ ನೀಲಾಂಜನದಲ್ಲಿ ಮತ್ತೆ ದೀಪವನ್ನ ಹಚ್ಚಬಾರದು. ಅದನ್ನ ಶುಭ್ರಗೊಳಿಸಿದ ನಂತರವೇ ದೀಪವನ್ನ ಮುಡಿಸಬೇಕು. ಮತ್ತೆ ಒಂದೊಂದು ಬಾರಿ ದೀಪ ಮುಡಿಸಿದ ನೀಲಾಂಜನದಲ್ಲಿ ಎಣ್ಣೆ ಹಾಗೆ ಉಳಿದು ಬಿಟ್ಟು ದೀಪ ಶಾಂತವಾಗಿರುತ್ತದೆ. ಹಾಗೆ ಆದಾಗ ಅದೇ ದೀಪದಲ್ಲಿ ಮತ್ತೆ ಆ ಎಣ್ಣೆಯನ್ನ ತೆಗೆದು ಮತ್ತೆ ಶುಭ್ರವಾದ ಎಣ್ಣೆಯನ್ನ ಹಾಕಿ ಬತ್ತಿಯನ್ನ ಹಾಕಿ ದೀಪವನ್ನ ಮುಡಿಸಬೇಕು. ಸೂರ್ಯೋದಯಕ್ಕೂ ಸೂರ್ಯಾಸ್ತಕ್ಕೂ ಎರಡೂ ಬಾರಿ ನೀವು ಬತ್ತಿಗಳನ್ನ ಬದಲಾಯಿಸಿ ಮತ್ತೆ ಶುಭ್ರವಾದಂತ ಎಣ್ಣೆಯನ್ನ ಹಾಕಿ ದೇವರಿಗೆ ದೀಪವನ್ನ ಬೆಳಗಿಸಬೇಕು. ಹೀಗೆ ಮಾಡೋದ್ರಿಂದ ಬಹಳಷ್ಟು ಸತ್ಫಲಿತಗಳು ಇರುತ್ತವೆ. ಇನ್ನು ಸಾಮಾನ್ಯವಾಗಿ ದೀಪ ಹಚ್ಚಿದ ಮೇಲೆ ನೀಲಾಂಜನದಲ್ಲಿ ಕಪ್ಪು ಬಣ್ಣ ಅಥವಾ ಕಡ್ಡಿಗಳು ಅಥವಾ ಬತ್ತಿ ಸುಟ್ಟು ಹೋದ ಕಲೆಗಳು ಇರುತ್ತವೆ. ಅಂತಹ ನೀಲಾಂಜನದಲ್ಲಿ ದೀಪವನ್ನ ಮುಡಿಸಬಾರದು. ಒಂದು ವೇಳೆ ನೀವು ಹಾಗೇನಾದ್ರೂ ಅಂತಹ ನೀಲಾಂಜನದಲ್ಲಿ ಮತ್ತೆ ಅದೇ ಎಣ್ಣೆಯನ್ನ ಹಾಕಿ ದೀಪ ಹಚ್ಚಿದ್ರೆ ಅಂತಹ ದೀಪಾರಾಧನೆಗೆ ಯಾವ ಫಲ ಸಿಗುವುದಿಲ್ಲ ಎನ್ನುತ್ತಿದ್ದಾರೆ ಶಾಸ್ತ್ರಕಾರರು. ಆದ್ದರಿಂದ ಇವೆಲ್ಲ ದೋಷದ ಕಡೆಗೆ ಬರುತ್ತವೆ. ನಾವು ಯಾವುದೇ ಕೆಲಸ ಮಾಡಿದ್ರು ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು. ಆದ್ದರಿಂದ ದೀಪವನ್ನ ಭಗವಂತನಿಗೆ ಮುಡಿಸುವಾಗ ಶುಭ್ರವಾಗಿ ಶುಚಿಯಾಗಿ ಇನ್ನು ಭಕ್ತಿ ಶ್ರದ್ಧೆಗಳಿಂದ ದೀಪವನ್ನ ಮುಡಿಸಿದ್ರೆ ಅದರ ಫಲ ಇಮ್ಮಡಿಯಾಗಿರುತ್ತದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.